ಉಕ್ರೇನ್ನಲ್ಲಿ ಸಿಲುಕಿದ್ದಾರೆ 397 ಕನ್ನಡಿಗರು. ಹೆಲ್ಪ್ ಲೈನ್ಗೆ ಪ್ರತಿನಿತ್ಯ ಕನ್ನಡಿಗರು ಕರೆ ಮಾಡ್ತಾ ಇದ್ದಾರೆ. ಬೇಗ ರಕ್ಷಣೆ ಮಾಡುವಂತೆ ವಿದ್ಯಾರ್ಥಿಗಳು ಮನವಿಯನ್ನ ಮಾಡಿಕೊಟ್ಟಿದ್ದಾರೆ. 397 ಕನ್ನಡಿಗರು ಉಕ್ರೇನ್ನಲ್ಲಿ ಸಿಲುಕಿದ್ದು, ಹೆಲ್ಪ್ ಲೈನ್ಗೆ ಪ್ರತಿನಿತ್ಯ ಕನ್ನಡಿಗರು ಕರೆ ಮಾಡಿ ನಮ್ಮನ್ನ ಬೇಗ ರಕ್ಷಣೆ ಮಾಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಹೆಲ್ಪ್ ಲೈನ್ಗೆ 80 ವಿದ್ಯಾರ್ಥಿಗಳು ಕರೆ ಮಾಡಿದ್ರು. ಇವತ್ತು ಮಧ್ಯಾಹ್ನ 4 ವಿದ್ಯಾರ್ಥಿಗಳು ಹೆಲ್ಪ್ ಲೈನ್ಗೆ ಕರೆ ಮಾಡಿದ್ದಾರೆ. ಆಪರೇಷನ್ ಗಂಗಾ ಪ್ರಾರಂಭವಾದ ಮೇಲೆ ಹೆಚ್ಚಿನ ಫೋನ್ ಕಾಲ್ಸ್ ಬರ್ತಾ ಇದೆ. ಬೇಗ ನಮ್ಮನ್ನ ರಕ್ಷಣೆ ಮಾಡಿ ಅಂತ ವಿದ್ಯಾರ್ಥಿಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ 4 ವಿದ್ಯಾರ್ಥಿಗಳು ಹೆಲ್ಪ್ ಲೈನ್ಗೆ ಕರೆ ಮಾಡಿ ತಮ್ಮನ್ನ ರಕ್ಷಣೆ ಮಾಡುವಂತೆ ಕೇಳ್ಕೊಂಡಿದ್ದಾರೆ. ಸೊ ಬೆಂಗಳೂರಿನಲ್ಲಿ ನೋಡೋದಾದ್ರೆ 129 ಬೆಂಗಳೂರು ಮೂಲದ ವಿದ್ಯಾರ್ಥಿಗಳಲ್ಲಿದ್ದಾರೆ. ಮೈಸೂರಿನಲ್ಲಿ 28 ವಿದ್ಯಾರ್ಥಿಗಳು ಮೈಸೂರು ಮೂಲದವರು, 18 ದಕ್ಷಿಣ ಕನ್ನಡ ಮೂಲದವರು, 18 ಬಿಜಾಪುರ ಮೂಲದವರು, 23 ಬಾಗಲಕೋಟೆ ಮಂದಿ ಅಲ್ಲಿ ಸಿಲುಕೊಂಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರದ 18 ವಿದ್ಯಾರ್ಥಿಗಳು ಸಿಲುಕೊಂಡಿದ್ದಾರೆ. ತುಮಕೂರಿನ 17 ಜನ, ರಾಯಚೂರಿನ 15 ವಿದ್ಯಾರ್ಥಿಗಳು ಸದ್ಯ ಫೋನ್ ಕರೆ ಮಾಡಿದ್ದಾರೆ. ಕೊಡಗು 12, ಹಾಸನ 12, ಬೆಳಗಾಂ 12, ಹಾವೇರಿ 10, ಕೋಲಾರ 9, ದಾವಣಗೆರೆ 9, ಚಿಕ್ಕಬಳ್ಳಾಪುರ 8, ಉಡುಪಿ 7, ಬೀದರ್ 6, ಬಳ್ಳಾರಿ 6, ಕಲಬುರಗಿ 4, ಧಾರವಾಡ 4, ಚಿತ್ರದುರ್ಗ 4, ಚಾಮರಾಜನಗರ 4, ಮಂಡ್ಯ 3, ಕೊಪ್ಪಳ 3, ರಾಮನಗರ 2, ಉತ್ತರ ಕನ್ನಡ 2, ಗದಗ 2 ವಿದ್ಯಾರ್ಥಿಗಳು, ಗದಗಿನ 2 ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕೊಂಡಿರುವಂಥದ್ದು. ಇಲ್ಲಿವರೆಗೂ 30 ಮಂದಿ ವಿದ್ಯಾರ್ಥಿಯನ್ನ ಅಧಿಕಾರಿಗಳು ಕರೆ ತಂದಿದ್ದಾರೆ. ಉಳಿದವರ ರಕ್ಷಣೆಗೂ ಕೂಡ ಈಗ ಸಿದ್ಧತೆ ಆಗಿರುವಂಥದ್ದು. ಸೊ ಕರ್ನಾಟಕದ ಬೇರೆ ಬೇರೆ ಭಾಗದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗ ಉಕ್ರೇನ್ನಲ್ಲಿ ಸಿಲುಕೊಂಡಿದ್ದಾರೆ. 397 ಮಂದಿ ವಿದ್ಯಾರ್ಥಿಗಳು ಅಲ್ಲಿ ಸಿಲುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ 30 ಮಂದಿ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಪ್ರತಿನಿತ್ಯ ಹೆಲ್ಪ್ ಲೈನ್ಗೆ ವಿದ್ಯಾರ್ಥಿಗಳು ಕರೆ ಮಾಡ್ತಾ ಇದ್ದಾರೆ. ಈ ಕಾರ್ಕಿವ್ ಹಾಗೆ ಕೀವ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಅತಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಊಟ ತಿಂಡಿಗೂ ಪರದಾಡುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಆದಷ್ಟು ಬೇಗ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಅವರು ಹೆಲ್ಪ್ ಲೈನ್ಗೆ ಕರೆ ಮಾಡಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.